ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವಿನ ಸಂಘರ್ಷಕ್ಕೆ ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣ ಅಕ್ಷರಶಃ ನಲುಗಿ ಹೋಗಿದೆ. ರಾತ್ರಿ ಗಣೇಶನ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದ್ದರಿಂದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು. ದುರ್ಘಟನೆಯಲ್ಲಿ 7 ಬೈಕ್ಗಳಿಗೆ ಬೆಂಕಿ ಇಡಲಾಗಿದೆ, 8 ಬೈಕ್ಗಳನ್ನು ಜಖಂಗೊಳಿಸಲಾಗಿದೆ, 6 ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಲ್ಲದೆ ದೋಚಿದ್ದಾರೆ. ಒಂದು ಕಾರು ಸಂಪೂರ್ಣ ಧ್ವಂಸವಾಗಿದೆ. ಈ ಸಂಬಂಧ 150 ಕಿಡಿಗೇಡಿಗಳ ಮೇಲೆ FIR ದಾಖಲು ಮಾಡಲಾಗಿದೆ. ಈಗಾಗಲೇ ಗಲಾಟೆ ಸಂಬಂಧ 53 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಉಳಿದವರಿಗಾಗಿ ಶೋಧ ಕಾರ್ಯ ಮಾಡಲಾಗ್ತಿದೆ. ನಾಗಮಂಗಲದ ಗಲಭೆಗೆ 16 ಸಾಕ್ಷಿಗಳು ಸಿಕ್ಕಿವೆ. ಗಲಭೆ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಸಿಸಿಟಿವಿ ದೃಶ್ಯಗಳೇ ಸಾಕ್ಷಿಯಾಗಿದ್ದು, ಗಲಭೆಗೂ ಮುನ್ನ ಕಿಡಿಗೇಡಿಗಳು ರಸ್ತೆಯಲ್ಲಿ ಕಲ್ಲು ತೂರಾಟ, ದೊಣ್ಣೆ ಹಿಡಿದು ಓಡಾಡಿರುವ ದೃಶ್ಯಗಳು ಸೆರೆಯಾಗಿವೆ. ಅಲ್ಲದೆ ಗಲಭೆಯಲ್ಲಿ ಕಿಡಿಗೇಡಿಗಳ ಗುಂಪು ಬಜಾಜ್ ಬೈಕ್ ಶೋರೂಮ್ಗೆ ನುಗ್ಗಿ ಧ್ವಂಸಗೊಳಿಸಿದ್ದಾರೆ. ಶೋರೂಮ್ಗೆ ನುಗ್ಗಿ ಗಾಜನ್ನು ಪುಡಿ ಪುಡಿ ಮಾಡಿ ಬಳಿಕ ಬೈಕ್ಗಳನ್ನು ಧ್ವಂಸ ಮಾಡಿದ್ದಾರೆ. ಅಲ್ಲದೆ ಶೋರೂಮ್ನಲ್ಲಿದ್ದ 12 ಬೈಕ್ಗಳನ್ನು ಕಿಡಿಗೇಡಿಗಳು ಕದ್ದು ತೆಗೆದುಕೊಂಡು ಹೋಗಿದ್ದಾರೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಗಲಭೆ ವೇಳೆ ಕಿಡಿಗೇಡಿಗಳು ಬಟ್ಟೆ ಅಂಗಡಿಗೂ ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಟ್ಟೆ ಅಂಗಡಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ಇನ್ನು ಬಟ್ಟೆ ಅಂಗಡಿ ದುಸ್ಥಿತಿ ಕಂಡು ಮಾಲೀಕ ಭೀಮರಾಜ್ ಕಣ್ಣೀರಿಟ್ಟಿದ್ದಾರೆ. ಸುಮಾರು 1.5 ಕೋಟಿ ನಷ್ಟ ಆಗಿದೆ ಅಂತ ಬಟ್ಟೆ ಅಂಗಡಿ ಮಾಲೀಕ ಭೀಮರಾಜ್ ಕಣ್ಣೀರು ಹಾಕಿದ್ದಾರೆ. 10 ಗಂಟೆಗೆ ಒಂದ್ಸತಿ ಅವ್ರು ಬೆಂಕಿ ಹಾಕಿದಾಗ ನಾವು ಅದನ್ನ ಆರಿಸಿದ್ವಿ ಸರ್. ವಾಪಸ್ ಇನ್ನೊಂದ್ಸತಿ ಹಾಕಿದ್ರು, ಆಗಲೂ ಆರಿಸಿದ್ವಿ ಸರ್. 3rd ಟೈಮ್ ಅವರು ಡೋರ್ನ ಎತ್ಬಿಟ್ಟು ಒಳಗಡೆ ಪೆಟ್ರೋಲ್ ಬಂಬ್ ಹಾಕಿ ಎಲ್ಲ ಸುಟ್ಬಿಟ್ರು ಸರ್. 100 ಪ್ಲೇಸ್ ಇದ್ರು ಸರ್ ಅವರು. ಸರ್, 1.5 ಕೋಟಿ ಇತ್ತು ಸರ್ ಎಲ್ಲ ಸೇರಿಸಿ. ಸರ್, ನಾನು ಮೂಲತಃ ಇಲ್ಲಿಯವನೇ ಸರ್, ನಾಗಮಂಗಲದವನು. ಇಲ್ಲೇ ಹುಟ್ಟಿ ಬೆಳೆದಿರೋದು ಸರ್, ಎಲ್ಲ ಇಲ್ಲೇ ಓದಿ. ಹೌದು ಸರ್, ಆಮೇಲೆ ಒಂದು 2010 ಬಿಸ್ನೆಸ್ ಮಾಡ್ತಾ ಇದ್ದೆ ಸರ್ ನಾನು. ಇದು ನಮ್ಮ ನ್ಯೂ ಶೋರೂಮ್, ಓಪನ್ ಆಗಿ ಒಂದು 3 ಇಯರ್ಸ್ ಆಯಿತು ಸರ್. ಹೌದು, ಅವ್ರಿಗೆ ಏನು. ನಗರದಲ್ಲಿ ಹಣ್ಣಿನ ಕುಳ್ಳ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಮೊಹಮ್ಮದ್ ಅವರ ಹಣ್ಣಿನ ಅಂಗಡಿಯನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಇನ್ನು ಇದರ ಬಗ್ಗೆ ಮಾತನಾಡಿರುವ ಮಾಲೀಕ ಮೊಹಮ್ಮದ್ ಮಾಜ್, 1.5 ಲಕ್ಷ ಮೌಲ್ಯದ ಹಣ್ಣುಗಳು ಹಾಳಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಕರೆಂಟ್ ಹೋಗಿತ್ತಂತೆ, ಎಲ್ಲ ಹಿಂಗಿತ್ತು ಅಂಗಡಿ, ಎಲ್ಲ ಹಿಂಗ್ ತಜಾರ ಮಾಡಿ ಹೊಡೆದಾಟ ಮಾಡಿ ಕಳ್ಳೆಲ್ಲ ಮಾಡಿ ಯಾರು ಏನ್ ಮಾಡೋರು ಗೊತ್ತಿಲ್ಲ ಸರ್. ಎಲ್ಲ 1.5 ಲಕ್ಷ ಮಾಲ್ ಲಾಸ್ ಆಗೈತೆ. ನಮ್ಗೆ ಬೇಕೇ ಬೇಕು, ನ್ಯಾಯ ಬೇಕು, ಕಾನೂನು ಬೇಕು ಸರ್. ನನ್ಗೆ ಏನಾದ್ರು ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಕೋಮು ಗಲಭೆ ನಡೆದಿದೆ. ಗಲಾಟೆ ಮಾಡ್ತಾ ಇದ್ದ ಹಲವರನ್ನ ಪೊಲೀಸರು ಠಾಣೆಗೆ ಕರೆತಂದಿದ್ದಾರೆ. ಇವತ್ತು ಠಾಣೆ ಮುಂದೆ ಜಮಾಯಿಸಿದ ಹಿಂದೂ ಮಹಿಳೆಯರು ಮನೆಯಲ್ಲಿದ್ದ ನಮ್ಮ ಯಜಮಾನರನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರೆತಂದಿದ್ದಾರೆ. ಅರೆಸ್ಟ್ ಮಾಡಿದವರನ್ನ ಬಿಡುಗಡೆ ಮಾಡುವ ತನಕ ಸ್ಟೇಷನ್ ಬಿಟ್ಟು ಹೋಗಲ್ಲ ಅಂತ ಮಹಿಳೆಯರು ಧರಣಿ ನಡೆಸಿದರು. ನಾಗಮಂಗಲ ಗಲಾಟೆ ಪ್ರಕರಣದಲ್ಲಿ ಹಲವರನ್ನ ಬಂಧಿಸಲಾಗಿದೆ. ಪೊಲೀಸ್ ಠಾಣೆ ಮುಂದೆ ಮುಸ್ಲಿಂ ಮಹಿಳೆಯರು ಜಮಾಯಿಸಿದ್ರು. ನಮ್ಮವರನ್ನ ಯಾಕೆ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೀರಾ? ನಮ್ಮವರು ಅಮಾಯಕರು, ಅವರೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ದವರನ್ನ ಬಂಧಿಸಿ ಅಂತ ಒತ್ತಾಯ ಮಾಡಿದ್ದಾರೆ. ಕದನೇ ಮುರಿದಾಕ್ಬಿಟ್ಟಿದ್ದಾರೆ, ಹಂಗೆ ಮುರಿದಾಕ್ಬಿಟ್ಟು ಬಂದು ಕರ್ಕೊಂಡು ಹೋಗೋರೆ. ಆ ಥರ ತಪ್ಪು ಏನು ಮಾಡಿರ್ತಾರೆ ಸರ್? ಬಂದು ಏನು ಅದು ಹೇಳ್ಬಿಟ್ಟು ಕರ್ಕೊಂಡೋಗ್ಲಿ, ಅದು ಬಿಟ್ಬಿಟ್ಟು ಮಾಡದಿರೋದನ್ನೆಲ್ಲ ಕರ್ಕೊಂಡು ಬಿಟ್ಬಿಟ್ಟವ್ರೆ, ಮಾಡಿರೋದನ್ನೆಲ್ಲ ಬಿಟ್ಬಿಟ್ಟು ಮಾಡದಿರೋದನ್ನೆಲ್ಲ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದವ್ರೆ ಸರ್. ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇಬ್ಬರೂ ಕರ್ಕೊಂಡು ಹೋಗೋರೆ ಸರ್. ನಮ್ಮ ಯಜಮಾನ್ರು ವಾಟರ್ ಸಪ್ಲೈ ಕೆಲಸ ಮಾಡ್ತಾರೆ, ಹೇಳ್ತಾ ಇದ್ದಾರೆ, ಅವರು ಡ್ಯೂಟಿಯಿಂದ ಬಂದು ಆವಾಗಲೇ ಊಟ ಮಾಡೋಕೆ ಕೂತ್ಕೊಂಡಿದ್ದು. ಕೋಮು ದಳ್ಳೂರಿಗೆ ಹೊತ್ತಿ ಉರಿದ ಮಂಡ್ಯ ಜಿಲ್ಲೆಯ ನಾಗಮಂಗಲಕ್ಕೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭೇಟಿ ಕೊಟ್ಟಿದ್ರು. ಈ ವೇಳೆ ಅಂಗಡಿ ಹಾನಿ ಬಗ್ಗೆ ಮುಸ್ಲಿಂ ಮಹಿಳೆಯೊಬ್ಬರು ಸಚಿವರ ಮುಂದೆ ಕಣ್ಣೀರು ಹಾಕಿದ್ರು. ನಾವು ಬಡವರು ಸ್ವಾಮಿ, ಕುಟುಂಬಕ್ಕೆ ಆಧಾರವಾಗಿದ್ದ ಟೈರ್ ಅಂಗಡಿಯನ್ನ ಯಾರೋ ಸುಟ್ಬಿಟ್ಟಿದ್ದಾರೆ, ನಾವು ಹೇಗ್ ಬದುಕೋದು ಅಂತ ಹೇಳಿ ಬೇಸರ ಮಾಡಿಕೊಂಡ್ರು. ಮುಸ್ಲಿಂ ಗಲಾಟೆ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅದಾದ ನಂತರ 30-40 ವರ್ಷ ಆಗಿರಲಿಲ್ಲ. ಈ ಇನ್ಸಿಡೆಂಟ್ ಸ್ಟಾರ್ಟಿಂಗ್ನಲ್ಲಿ ಇದು ಆಕಸ್ಮಿಕನೇ, ಗೃಹ ಮಂತ್ರಿ ಹೇಳಿದಂಗೆ ಆಕಸ್ಮಿಕ ಆದದ್ದು. ದೊಡ್ಡ ಪ್ರಮಾಣದಲ್ಲಿ ಇನ್ಸಿಡೆಂಟ್ ಆಗಿದೆ. ಇದು ಸದ್ಯಕ್ಕೆ 2 ಅವರ್ಸ್ ಒಳಗಡೆ ಕಂಟ್ರೋಲ್ಗೆ ಬಂದಿದೆ. ಈಗ ಸಂಪೂರ್ಣ ನೀವೇ ನೋಡಿದ್ದೀರಾ, ನಿಯಂತ್ರಣ ಇದೆ, ಪೀಸ್ಫುಲ್ ಇದೆ. ಸೊ ಇವತ್ತಿಂದನೇ ನೀವು ನಾವು ಸಹಕಾರ ಕೊಟ್ಟರೆ ಬಹುಶಃ ಈ ಕ್ಷಣದಿಂದನೇ ಜನ ಎಲ್ಲ ಆರಾಮಾಗಿ ಓಡಾಡಬಹುದು. ಏನು ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನಾಗಮಂಗಲ ಕೋಮು ದಳ್ಳೂರಿ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಶುರುವಾಗಿದೆ. ಇದೊಂದು ಆಕಸ್ಮಿಕ ಘಟನೆ ಅಂತ ಚಲುವರಾಯಸ್ವಾಮಿ ಹೇಳಿದ್ರೆ ಸಣ್ಣ ಘಟನೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ರು. ಆಕಸ್ಮಿಕವಾಗಿ
ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡಿಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂತದ್ದು. ಅದಕ್ಕೆ ನಾವು ಹೆಚ್ಚು ಇದನ್ನ ಬೆಳೆಯೋದಕ್ಕೂ ಬಿಡೋದಿಲ್ಲ. ನಾಗಮಂಗಲ ಕೋಮು ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ನಾಗಮಂಗಲಕ್ಕೆ ತೆರಳಿದ ಬಿಜೆಪಿ ನಾಯಕರ ತಂಡ ಪರಿಶೀಲನೆ ನಡೆಸಿತು. ಇನ್ನು ಕೇಂದ್ರ ಸಚಿವ HDK ಕೂಡ ನಾಳೆ ನಾಗಮಂಗಲಕ್ಕೆ ತೆರಳಿ ಅಲ್ಲಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಈ ರೀತಿ ಕೊಪ್ಪಿದ್ದಾರೆ ಅವರಿಗೆ. ಅವರಿಗೆ ಅನಿಸಿದೆ ಈ ಸರ್ಕಾರ ನಾವೇನು ಮಾಡಿದ್ರು ನಮಗೆ ಬೆಂಬಲ ನಿಂತ್ಕೊಳ್ಳುತ್ತೆ ಅಂತೇಳಿ ಮತಾಂಧರಿಗೆ ಬೆಂಬಲ ಕೊಡೋ ಕೆಲಸವನ್ನ ಮತಾಂಧರಿಗೆ ಬೆಂಬಲ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈ ಕೊಬ್ಬಿರೋದು ಅವರಿಗೆ. ನಾನು ಆಗ್ರಹಿಸ್ತೇವೆ ಎಲ್ಲ ಎಷ್ಟು ಏನು ನಷ್ಟ ಆಗಿದೆ ನಷ್ಟವನ್ನು ಭರಿಸಿಕೊಡುವ ಕೆಲಸ ಮಾಡಬೇಕು. ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಸಿದ್ದರಾಮಯ್ಯನವರ ಸರ್ಕಾರ, ಈ ಹಿಂದೂ ವಿರೋಧಿ ಸರ್ಕಾರ ಇವರ ನಡವಳಿಕೆಯ ಪರಿಣಾಮವಾಗಿ ಇವತ್ತು ದೇಶದ್ರೋಹಿಗಳು ಇವತ್ತು ಇಂಥ ಅಟ್ಟಹಾಸಕ್ಕೆ ಇವತ್ತು ಕೈ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನಿಸಿ ಸಿಎಂ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ಅಂತ್ಯವಾಗಿದ್ದು ಕೋರ್ಟ್ ತೀರ್ಪು ಕಾಯ್ದಿರಿಸಿದೆ. ಜಸ್ಟಿಸ್ ಎಂ ನಾಗಪ್ರಸನ್ನ ಅವರನ್ನ ಒಳಗೊಂಡಂತಹ ನ್ಯಾಯಪೀಠ ಈ ಅರ್ಜಿ ವಿಚಾರಣೆ ನಡೆಸಿತು. ಇವತ್ತು ಸಹ ಸುದೀರ್ಘವಾದ ಪ್ರತಿವಾದ ನಡೆಯಿತು. ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ರಾಜ್ಯ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರು. ಇವತ್ತು ಮುಖ್ಯಮಂತ್ರಿಗಳ ಪರ ಹಿರಿಯ ವಕೀಲರಾದ ಅಭಿಷೇಕ್ ಮನ್ ಸಿಂಘ್ವಿ ಅವರು ವಾದ ಮಂಡಿಸಿದರು. ಇನ್ನು ಕಾಂಗ್ರೆಸ್ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ಮುಡಾ ಬಳಿಕ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಚಲೋ ನಡೆಸಲು ಸಂಘದಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮೇಲಾಟ ಪ್ರತಿಷ್ಠೆ ಕೈಬಿಟ್ಟು ಒಗ್ಗಟ್ಟಿನಿಂದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಆರ್ಎಸ್ಎಸ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಆರ್ಎಸ್ಎಸ್ ಮುಖಂಡ ಮುಕುಂದ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅತೃಪ್ತರ ಅಸಮಾಧಾನ ವ್ಯಕ್ತಪಡಿಸುವಂತಹ ಕೆಲಸ ಆಗಿದೆ. ಇನ್ಮುಂದೆ ಭಿನ್ನಮತೀಯ ಚಟುವಟಿಕೆ ಬಿಟ್ಟು ಒಗ್ಗಟ್ಟಿನಿಂದ ಹೋಗುವ ನಿರ್ಧಾರ ಘೋಷಣೆ ಮಾಡಿದ್ದಾರೆ ಅತೃಪ್ತರು. ನೋಡ್ರಿ, ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ಧಾಗಬೇಕು, ತೆಲಿವಾಗಬೇಕು. ನೋಡಿ ಸರ್, ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಕತ್ತೀವಿ, ಏನಾಗ್ತದೆ ನೋಡೋಣ ಮುಂದೆ. ಬಹಳ ಎಲ್ಲರೂ ಖುಷಿಯಲ್ಲಿದ್ದೀವಿ. ನಮ್ಮ ಭಾವನೆಗಳನ್ನು ಕೇಳುವಂಥ ಒಂದು ವೇದಿಕೆ ನಿರ್ಮಾಣ ಆಯಿತು. ನಮ್ಗೆ ಭಾಳ ಸಂತೋಷ ಆಗಿದೆ. ಎಲ್ಲನೂ ಒಳ್ಳೆ ವಾತಾವರಣದಲ್ಲಿ ಚರ್ಚೆ ಆಗಿದೆ. ನಾಲ್ಕೂವರೆ ಗಂಟೆ ಎಲ್ಲರ ಮನಸ್ಸಿನಲ್ಲಿದ್ದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು. ಎಲ್ಲರೂ ಕೂಡಿ ಹೋಗ್ಬೇಕಾಗ್ತದೆ. ಪಕ್ಷ ಹೇಳಿದ ಮೇಲೆ ಹೋಗ್ಬೇಕು. ಪಕ್ಷಕ್ಕಿಂತ ದೊಡ್ಡವ ಯಾರು ವ್ಯಕ್ತಿ ಅಲ್ಲ. ಈಗ ದರ್ಶನ್ ಟೆನ್ಷನ್ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ಸ್ಯಾಂಡಲ್ವುಡ್ ಖಳನಾಯಕ ದರ್ಶನ್ ದರ್ಪ ಇನ್ನೂ ಕಡಿಮೆಯಾಗಿಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿ ಪಟಾಲಂ ಜೊತೆ ಸೇರಿ ಬಳ್ಳಾರಿ ಜೈಲಲ್ಲಿ ಕತ್ತಲ ಕೋಣೆ ಸೇರಿದ್ರು. ದುರಹಂಕಾರ ಮಾತ್ರ ಇನ್ನೂ ಕಡಿಮೆಯಾದ ಹಾಗೆ ಕಾಣಿಸ್ತಾ ಇಲ್ಲ. ತನ್ನ ಕೃತ್ಯಕ್ಕೆ ಕಿಂಚಿತ್ತು ಪಶ್ಚಾತ್ತಾಪ ವ್ಯಕ್ತಪಡಿಸಿದ ಈ ಮನುಷ್ಯ ಜೈಲಲ್ಲೂ ಅಸಹ್ಯಕರ ವರ್ತನೆ ತೋರಿದ್ದಾನೆ. ತನ್ನ ಪತ್ನಿ ಹಾಗೂ ವಕೀಲರ ಭೇಟಿಗಾಗಿ ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ಬ್ಯಾರಕ್ನಿಂದ ಹೊರಬಂದಿದ್ದಾರೆ. ಇಂತಹ ಸಮಯದಲ್ಲಿ ಕ್ಯಾಮೆರಾದಲ್ಲಿ ತಾನು ಸೆರೆಯಾಗ್ತಾ ಇರೋದನ್ನ ಗಮನಿಸಿ ಅಸಹ್ಯಕರವಾಗಿ ಬೆರಳು ತೋರಿಸಿದ್ದಾನೆ. ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಚಾರ್ಜ್ಶೀಟ್ ಸಾಕ್ಷ್ಯಗಳ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಇವತ್ತು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ಹಾಗೂ ವಕೀಲರು ಭೇಟಿ ಕೊಟ್ಟಿದ್ದಾರೆ. ಇನ್ನು ಹೈ ಸೆಕ್ಯೂರಿಟಿ ಸೆಲ್ನಿಂದ ದರ್ಶನ್ ಸಂದರ್ಶಕರ ಕೊಠಡಿಗೆ ದರ್ಶನ್ ಆಗಮಿಸಿದ್ದು ವಕೀಲರು ಪತ್ನಿ ಸಹೋದರನ ಜೊತೆ ಕಾನೂನು ಹೋರಾಟದ ಕುರಿತು ಮಾತನಾಡಿದ್ದಾರೆ. ಬಳಿಕ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಡ್ರೈಫ್ರೂಟ್ಸ್ ಹಾಗೂ ಬೇಕರಿ ತಿನಿಸು ಹಾಗೂ ಕಾಮಾಖ್ಯ ದೇವಸ್ಥಾನದ ಪ್ರಸಾದವನ್ನು ನೀಡಿದ್ದಾರೆ. ನಂತರ ಮಾತುಕತೆ ಮುಗಿಸಿ ಬ್ಯಾಗ್ ತೆಗೆದುಕೊಂಡು ವಾಪಸ್ ಸೆಲ್ ಒಳಗೆ ಹೋಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಭೇಟಿ ಬಳಿಕ ವಕೀಲ ಸುನಿಲ್ ಮಾತನಾಡಿದ್ದಾರೆ. ದರ್ಶನ್ ಜೊತೆ ಚಾರ್ಜ್ಶೀಟ್ ಕುರಿತು ಸಮಾಲೋಚನೆ ನಡೆಸಿದ್ದೇವೆ. ಜಾಮೀನು ಅರ್ಜಿ ಸಲ್ಲಿಸುವ ಸಂಬಂಧ ಚರ್ಚೆ ನಡೆದಿಲ್ಲ. ಚಾರ್ಜ್ಶೀಟ್ ಬಗ್ಗೆ ಕೆಲ ಡೌಟ್ಗಳಿದ್ವು, ಈ ಬಗ್ಗೆ ದರ್ಶನ್ ಜೊತೆ ಚರ್ಚೆ ನಡೆಸಿ ಡೌಟ್ ಕ್ಲಿಯರ್ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ಅಂತ್ಯವಾದ ಹಿನ್ನೆಲೆ ಇವತ್ತು ಎಲ್ಲ ಆರೋಪಿಗಳು 24ನೇ ACMM ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದರು. ಇನ್ನು SPP ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ಡ್ರೈವ್, CD ಸೇರಿದಂತೆ ಯಾವುದೇ ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಿಲ್ಲ.
ಹೀಗಾಗಿ ಆರೋಪಿಗಳ ಪರ ವಕೀಲರು ಸಾಕ್ಷಿ ಸಲ್ಲಿಕೆ ಮಾಡುವಂತೆ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಎಸ್ಪಿಪಿ ಸಾಕ್ಷಿಗಳ ಸಲ್ಲಿಕೆಗೆ ಸಮಯ ಕೇಳಿದ್ದಾರೆ. ಹೀಗಾಗಿ ನಾಳೆ ಸಾಕ್ಷಿಗಳನ್ನು ಸಲ್ಲಿಸುವಂತೆ ಕೋರ್ಟ್ ಎಸ್ಪಿಪಿಗೆ ಸೂಚನೆ ಕೊಟ್ಟಿದ್ದು, ನಾಳೆಯವರೆಗೂ ಎಲ್ಲ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಮುಂದುವರೆಯಲಿದೆ ಅಂತ ಕೋರ್ಟ್ ಆದೇಶ ಹೊರಡಿಸಿದೆ. ಚಾರ್ಜ್ಶೀಟ್ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, 160 ನಾಳೆಗೆ ಡೇಟ್ ಹೋಗಿದೆ ಸರ್. ಆರಂಭದಲ್ಲೇ ಕಮಿಟಲ್ ಮಾಡೋದಕ್ಕೆ ನ್ಯಾಯಾಧೀಶರು ಹೇಳಿದ್ರು, ಬಟ್ ಡಾಕ್ಯುಮೆಂಟ್ ಕೊಡಬೇಕಲ್ಲ, ವಿಥೌಟ್ ಡಾಕ್ಯುಮೆಂಟ್ ಕಮಿಟಲ್ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಹೇಳಿದ್ನ, ಪೆನ್ ಡ್ರೈವ್ಸ್, ಸಿಡಿ, DVR ಅಲ್ಲ, ನಾನು ನಾಳೆಗೆ ಹೇಳಿದ್ದೀನಿ. ಅವರು 2-3 ಅಂತಾನೆ ಹೇಳಿದರು, ಅದಕ್ಕೆ ಇವತ್ತು ಕೊಟ್ಟಿದ್ದು, ಇವತ್ತು ಕೊಟ್ಟಿಲ್ಲ, ನಾಳೆಗೆ ತಿರ್ಗಿ ಹಾಕ್ಕೊಂಡಿದ್ದಾರೆ. ಅಲ್ಲಲ್ಲ, ಅದೇನು ಹೇಳಿಲ್ಲ, ನಾಳೆಗೆ ಹೋಗಿದೆ ಅಷ್ಟೇ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ ನಟ ದರ್ಶನ್ಗೆ ರಾಜಾತಿಥ್ಯ ಸ್ವೀಕರಿಸಿ ಈಗ ಬಳ್ಳಾರಿ ಜೈಲು ಸೇರಿದ್ದಾಗಿದೆ. ಈಗ ಇದೇ ರಾಜಾತಿಥ್ಯ ಕೇಸ್ ವಿಲ್ಸನ್ ಗಾರ್ಡನ್ ನಾಗನಿಗೂ ಉರುಳಾಗಿದ್ದು, ನಾಗನನ್ನ ಪರಪ್ಪನ ಅಗ್ರಹಾರದಿಂದ ಬೆಳಗಾವಿ ಮತ್ತು ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಜೈಲಾಧಿಕಾರಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಬೆಂಗಳೂರಿನ ACMM ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು. ರಾಜ್ಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಹಳೆ ಕಟ್ಟಡ ಡೆಮಾಲಿಷನ್ ಮಾಡುವ ವೇಳೆ ಕಾಂಕ್ರೀಟ್ ಬೀಮ್ ಕುಸಿದು ಇಬ್ಬರು ಕಾರ್ಮಿಕರು ಮೃತಪಟ್ಟ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಇನ್ನು ಇಬ್ಬರು ಕಾರ್ಮಿಕರು ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿದ್ದಾರೆ. ಮಂಗಳೂರಿನ ಸಿಜೆ ಕಾಮತ್ ರಸ್ತೆಯ ಮಿಷನ್ ಕಾಂಪೌಂಡ್ನಲ್ಲಿ ಈ ಅವಘಡ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಪುಂಡರ ರೋಡ್ ರೇಸ್ ಹಾವಳಿ ಮಿತಿ ಮೀರಿದೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಪುಂಡನೋರ್ವ ಕಾರು ಚಾಲಕನಿಗೆ ಕಿರಿಕಿರಿ ಮಾಡಿದ್ದಾನೆ. ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ ಮಾಡಿ ಕಾರಿನ ಬಾಗಿಲು ತೆರೆಯಲು ಯತ್ನಿಸಿದ್ದಾನೆ. ಅಲ್ಲದೆ ಸೈಜ್ಗಲ್ಲು ಎತ್ತಿ ಹಾಕಿ ಕಾರಿನ ಗಾಜಿಗೆ ಒಡೆದಾಕೋದಕ್ಕೆ ಮುಂದಾಗಿದ್ದಾನೆ. ಬೈಕ್ ಸವಾರನ ವರ್ತನೆಯನ್ನ ಕಾರು ಚಾಲಕ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಸಿಬಿಐನಿಂದ ಬಂಧಿತರಾಗಿರುವ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜಾಮೀನು ತೀರ್ಪು ನಾಳೆ ಪ್ರಕಟವಾಗಲಿದೆ. ಅರ್ಜಿ ವಿಚಾರಣೆ ನಡೆಸಿದ್ದ ಸುಪ್ರೀಂಕೋರ್ಟ್ ತೀರ್ಪನ್ನು ನಾಳೆಗೆ ಕಾಯ್ದಿರಿಸಿತ್ತು. ಸಿಪಿಐಎಂ ನಾಯಕ ಸೀತಾರಾಮ್ ಯೆಚೂರಿ ಇವತ್ತು ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸೀತಾರಾಮ್ ಯೆಚೂರಿ ಅವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಇವತ್ತು ಚಿಕಿತ್ಸೆ ಫಲಿಸದೆ ತಮ್ಮ 72 ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ದಾರೆ. ಇನ್ನು ಸೀತಾರಾಮ್ ಯೆಚೂರಿ ಅವರ ದೇಹವನ್ನು ಕುಟುಂಬಸ್ಥರು ಏಮ್ಸ್ ಆಸ್ಪತ್ರೆಗೆ ದಾನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಚಂದ್ರಚೂಡ್ ನಿವಾಸದಲ್ಲಿ ನಡೆದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸದ್ಯ ಈ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಈ ಬಗ್ಗೆ ಮಾತನಾಡಿದ ಸಂಜಯ್ ರಾವತ್, ಮೋದಿ ಅವರು ಚಂದ್ರಚೂಡ್ ನಿವಾಸಕ್ಕೆ ಭೇಟಿ ನೀಡಿ ಅವರ ಜೊತೆ ಆರತಿಯನ್ನೂ ಮಾಡುತ್ತಾರೆ. ಪ್ರಧಾನಿ ಮತ್ತು ಸಿಜೆಐ ಮಧ್ಯೆ ಈ ಮಟ್ಟದ ಆತ್ಮೀಯತೆ ಇರುವಾಗ ನಮಗೆ ನ್ಯಾಯ ಸಿಗುವ ಬಗ್ಗೆ ಖಾತ್ರಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನೋಡೋಣ. ವಿದೇಶ ಸುದ್ದಿಯಲ್ಲಿ ಅಸ್ಥಿರತೆಯ ಮಧ್ಯೆಯೂ ಬಾಂಗ್ಲಾದಲ್ಲಿ ಹಿಂದೂ ವಿರೋಧಿ ನೀತಿ ಮುಂದುವರೆದಿದೆ. ಅಜಾನ್ ನಡೆಯುವ 5 ಮುನ್ನ ಎಲ್ಲಾ ಹಿಂದೂ ದೇಗುಲಗಳಲ್ಲಿ ಮೈಕ್ ಬಂದ್ ಮಾಡುವಂತೆ ಅಲ್ಲಿನ ಮಧ್ಯಂತರ ಸರ್ಕಾರ ಸೂಚಿಸಿದೆ. ಹಿಂದೂ ಸಮುದಾಯಕ್ಕೆ ತಾತ್ಕಾಲಿಕವಾಗಿ ದುರ್ಗಾ ಪೂಜೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನಿಲ್ಲಿಸುವಂತೆ ಸೂಚಿಸಿದೆ. ವಾರ್ಷಿಕ ದುರ್ಗಾ ಪೂಜೆ ಆಚರಣೆಗಳಿಗೆ ತಯಾರಿ ನಡೆಸ್ತಾ ಇರುವ ಹೊತ್ತಿನಲ್ಲಿ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ವಿಯೆಟ್ನಾಂನಲ್ಲಿ ಯಾಕಿ ಚಂಡಮಾರುತದಿಂದ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಪ್ರವಾಹದ ನೀರಿಗೆ ನದಿಯಲ್ಲಿ ತೇಲಿ ಬರ್ತಾ ಇದ್ದಂತಹ ಬೃಹತ್ ಹಡಗೊಂದು ಸೇತುವೆಗೆ ಡಿಕ್ಕಿ ಹೊಡೆದು ಮುರಿದು ಬಿದ್ದಿದೆ. ಪ್ರವಾಹದಿಂದ ವಿಯೆಟ್ನಾಂನಲ್ಲಿ ಇದುವರೆಗೆ 200 ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಬಲವಂತವಾಗಿ ಯುಕ್ರೇನ್ ಯುದ್ಧಕ್ಕೆ ನಿಯೋಜನೆಗೊಂಡಿದ್ದ ಭಾರತೀಯರ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪ್ರಧಾನಿ ಮೋದಿ ಜುಲೈನಲ್ಲಿ ರಷ್ಯಾ ಪ್ರವಾಸದ ವೇಳೆ ಪುಟಿನ್ ಮುಂದೆ ವಿಷಯ ಪ್ರಸ್ತಾಪ ಮಾಡಿದರು. ಹೀಗಾಗಿ 45 ಭಾರತೀಯರನ್ನ ಬಿಡುಗಡೆ ಮಾಡಲು ರಷ್ಯಾ ನಿರ್ಧಾರ ಮಾಡಿದೆ. ಇನ್ನು ಅತ್ತ ಮಾಸ್ಕೋದಲ್ಲಿ ಭಾರತೀಯ ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ.